ನಿಮಿಷದಲ್ಲಿ ಆರೋಗ್ಯ, ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ತೆ, ನಾನು ಡಾಕ್ಟರ್ ಶಂಕರ್, ಪ್ರಕೃತಿ ಚಿಕಿತ್ಸೆ ಮತ್ತು ಇವರ ವೈದ್ಯ. ಎಲ್ಲರಿಗೂ ಸಹ ನಮ್ಮ ನಿಸರ್ಗ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವ ವಿಷಯ ಏನಪ್ಪ ಅಂದರೆ ಮೆಂತೆ ಕಾಳು ಮತ್ತು ಅದರ ಉಪಯೋಗ. ಅದನ್ನು ಹೇಳುವುದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಡ್ಡೇಸ್ ಎಲ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ಅಂತ ಹೇಳ್ತಾ, ಮತ್ತು ನಮ್ಮ ಡಾಕ್ಟರ್ಸ್ ಟೀಮ್ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ರೆಡಿ ಇದೆ. ಕೆಳಗಡೆ ಬರ್ತಾ ಇರತಕ್ಕಂಥ ನಂಬರ್ ಇದೆ, ಈಗಲೇ ಕಾಲ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿ ಎರಡೇ ದಿನಗಳಲ್ಲಿ ನಮ್ಮ ಡಾಕ್ಟರ್ಸ್ ನಿಮಗೆ ಕರೆ ಮಾಡಿ ನಿಮ್ಮ ಆರೋಗ್ಯವನ್ನು ವಿಚಾರಿಸ್ತಾರೆ ಅಂತ ಹೇಳ್ತಾ ಈಗ ನಾವು ತಿಳಿದುಕೊಳ್ಳೋಣ ಮೆಂತೆ ಕಾಳು ಮತ್ತು ಅದರ ಉಪಯೋಗ. ಮೆಂತೆ ಕಾಳು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇರ್ತದೆ, ಆದರೆ ಅದರ ಉಪಯೋಗ ಎಷ್ಟು ಜನರಿಗೆ ತಿಳಿದಿದೆ? ಅದನ್ನು ಪ್ರತಿನಿತ್ಯ ರಾತ್ರಿ ನೀರಿನಲ್ಲಿ ನೆನೆಸಿ ಪ್ರತಿನಿತ್ಯ ಬೆಳಗ್ಗೆ ನೀರನ್ನು ಕುಡಿಯೋದ್ರಿಂದ ಮತ್ತು ಆ ಮೆಂತೆಯನ್ನು ತಿನ್ನೋದ್ರಿಂದ ಮಧುಮೇಹವನ್ನು ಹತೋಟಿಯಲ್ಲಿ ಇಡಬಹುದು. ಮತ್ತು ಮೆಂತೆ ಕಾಳಿನಲ್ಲಿ 50% ಅಷ್ಟು ನಾರಿನಾಂಶ ಇದೆ. ಆದರೆ ಇವತ್ತಿನಿಂದನೇ ಶುರು ಮಾಡೋಣ, ಮೆಂತೆ ಕಾಳನ್ನು ಪ್ರತಿನಿತ್ಯ ನೀರಿನಲ್ಲಿ ನೆನೆಸಿ ಪ್ರತಿದಿನ ಬೆಳಗ್ಗೆ ತಿನ್ನೋದ್ರಿಂದ ಮಧುಮೇಹವನ್ನು ಹತೋಟಿಯಲ್ಲಿ ಇರಿಸ್ಬೋದು. ನಮಸ್ತೆ.